ನಮಃ ಪ್ರಥಮಂತೂ ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಸಿದಾನಂದ ಬಸವಂಗೆ ಬಕುತನಾಧನೇ ಗುರುವೇ ಯೋಗಿನಾಥ ಪ್ರಥಮದಲ್ಲಿ ವಿಶ್ವಗುರು ಬಸವಣ್ಣನವರನ್ನು ಎನ್ನ ರುಣದಲ್ಲಿ ಸ್ಮರಿಸಿ ಸರ್ವ ಬಸವಾದಿ ಪ್ರಮತರನೇನ ಋಣ್ಮಣದಲ್ಲಿ ಸ್ಮರಿಸುತ್ತ ವಿಶ್ವದ ಪ್ರಥಮ ಜಗದ್ಗುರುಗಳಾದ ಲಿಂಗಾನಂದ ಸ್ವಾಮೀಜಿಯವರ ಏನ ಋಣದಲ್ಲಿ ಸ್ಮರಿಸಿ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿಯೂ ಹಲವಾರು ಕ್ಷೇತ್ರದ ಮೂಲಕ ಕೊಡುಗೆಯನ್ನು ನೀಡಿದ್ದಾರೆ ಅರ್ಥಶಾಸ್ತ್ರ ರಾಜಕೀಯ ನೈತಿಕತೆ ಸಾಂಸ್ಕೃತಿಕ ಈ ರೀತಿಯ ಮುಂತಾದ ಕ್ಷೇತ್ರಗಳಲ್ಲಿ ಶರಣರು ನಮಗೆ ಅವರ ಅವರ ಕೊಡುಗೆಗಳು ಮತ್ತು ಅವರ ಆದರ್ಶ ಮತ್ತು ಅವರ ಪರಂಪರೆ ನಮಗೆ ಕಾಣ್ಬರುತ್ತೆ ಆ ವಿಚಾರದಲ್ಲಿ ನಾನಿಂದು ಶರಣರ ಸಮಾಜವಾದದ ವಿಚಾರದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಶರಣ ಅಂತ ಎನ್ನುವ ಪದ ಮೇಲ್ನೋಟಕ್ಕೆ ಕೇವಲ ಶರಣಾದವನು ಎಂದು ತಿಳಿಸಿದರೂ ಸಹ ಅದರ ಒಳಾರ್ಥವನ್ನು ಶರಣರು ಬೇರೆ ರೀತಿಯಲ್ಲಿ ತಿಳಿಸ್ತಾರೆ ಏನಪ್ಪ ಅಂತಂದರೆ ಶರಣ ಅಂತಂದರೆ ನೀತಿ ಉಳ್ಳವನು ಅರಿವು ಅರಿವೆಂಬ ಗುರುವಿಗೆ ಶರಣಾದವನು ಆಚಾರವೆಂಬ ಲಿಂಗಕ್ಕೆ ಶರಣಾದವನು ಅನುಭವವೆಂಬ ಜಂಗಮಕ್ಕೆ ಶರಣಾದವನು ಇಂತೆಯ ಅರಿವು ಆಚಾರ ಉಳ್ಳವರಿಗೆ ಶರಣಾಗಿ ನೀತಿವಂತ ಪ್ರಜ್ಞಾವಂತ ವಿನಯವಂತ ಸಾಮಾಜಿಕ ಸಮಸ್ಯೆಗಳ ಶೋಷಣೆಯನ್ನ ತಡೆಯುವಂಥ ಕ್ರಾಂತಿಕಾರಿ ಒಬ್ಬ ಶರಣರಾಗಿ ಬಸವಾದಿ ಪ್ರಮತರು ಶರಣರ ಪದವನ್ನು ತಿಳಿಸ್ತಾರೆ ಆ ವಿಚಾರದಲ್ಲಿ ನಾವು ಇಂದು ಸಾಮಾಜಿಕವಾಗಿ ಬಹಳ ದೂರ ಹೋಗ್ತಾ ನನಗೆ ಅನಿಸ್ತಾ ಇದೆ ಯಾಕಂದರೆ ಶರಣರ ತತ್ವ ಮೂಲ ಸ್ಥಾವರ ಮತ್ತು ಜಂಗಮಕ್ಕೆ ನೀವು ಹೋಲ್ಕೆ ಮಾಡಿ ನೋಡಿಕೊಂಡ್ರೆ ಸ್ಥಾವರ ಅಂತಂದರೆ ಕೇವಲ ಗುಡಿ ಗುಂಡಾರಗಳು ಅಷ್ಟೇ ಅಲ್ಲದೇ ವಿಚಾರಗಳು ಸಹ ಸ್ಥಾವರಾತ್ಮಕವಾಗಿ ಇರ್ತವೆ ಅದೇನಪ್ಪ ಅಂತಂದರೆ ಈಗ ನಾವು ಮಾಡುವಂಥ ಪೂಜೆ ಮತ್ತು ಯೋಗವನ್ನು ನಮ್ಮ ಅಂತರಿಂಗವಾಗಿ ಮಾಡ್ಕೊಳ್ತೀವಿ ಅದೇ ರೀತಿ ಬಹಿರಂಗವಾಗಿ ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನು ನಾವು ಕಳೆಯಲು ಪ್ರಯತ್ನಿಸಬೇಕು ಅದು ಶರಣರ ಮೂಲ ಉದ್ದೇಶ ಶರಣರ ಕಲ್ಯಾಣ ಕ್ರಾಂತಿ ಆಯಿತು ಕಲ್ಯಾಣ ಕ್ರಾಂತಿಯ ಮೂಲ ಉದ್ದೇಶ ಮತ್ತು ಅವರ ಸಂಕಲ್ಪ ಏನಾಗುತ್ತಂದರೆ ಸರ್ವ ಸಮಾನತೆ ಬೇಕು ಜಾತಿ ವರ್ಣ ವರ್ಗರಹಿತ ಶೋಷಣೆ ರಹಿತ ಕಾರ್ಮಿಕರ ಕಲ್ಯಾಣ ರಾಜ್ಯ ನಿರ್ಮಾಣ ಆಗುವಂತಹ ಸಂಕಲ್ಪ ಶರಣರ ಕಲ್ಯಾಣ ಕ್ರಾಂತಿ ಇದಾಗಿತ್ತು ಆದರೆ ಇಂದು ನಾವು ಅದನ್ನು ಹಾಕ್ತಾ ಇದ್ದೀವಿ ಅನ್ನೋ ಅನಿಸಿಕೆ ನನ್ನದು ಆದ್ದರಿಂದ ಶರಣ ಬಂಧುಗಳೇ ಇಂದು ಏನು ನೀವು ನೋಡ್ತಾ ಇರ್ಬೋದು ಶರಣರು ಅಂದು ಕಂಡ ಶೋಷಣೆ ಇಂದು ಅದಕ್ಕಿಂತ ದುಪ್ಪಟ್ಟಾಗಿದೆ ಆದರೆ ನಾವು ಯಾರೂ ಶರಣ ಬಂಧುಗಳು ಅದನ್ನು ಗಮನಕ್ಕೆ ಹರಿಸ್ಕೊಳ್ತಾ ಇಲ್ಲ ಏನು ಅಂತಂದರೆ ಈಗ ಉದಾಹರಣೆಗೆ ಮೊನ್ನೆ ಮೊನ್ನೆನೆ ನೋಡ್ಬೋದು ದೆಲ್ಲಿಯಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರವು ಮೂರು ಕೃಷಿ ಕಾನೂನು ಕಾಯ್ದೆಗಳನ್ನು ಸ ರೈತರ ವಿರುದ್ಧವಾಗಿ ತಗೊಂಡು ಬರ್ತಾ ಇದೆ ಇಂಥ ಸಮಯದಲ್ಲಿ ಕಾಯಕ ಜೀವಿಗಳ ಧರ್ಮ ಆಗಿರುವಂತಹ ಲಿಂಗಾಯತ ಧರ್ಮದ ಅನುಯಾಯಿಗಳಾಗಿರುವಂತಹ ನಾವುಗಳು ಶರಣ ಬಂಧುಗಳು ಅಲ್ಲಿ ನೆಲೆಸಿ ಆ ಶೋಷಣೆಯನ್ನು ತಡೆಯಲಿಕ್ಕೆ ಧ್ವನಿ ಎತ್ತಬೇಕಿತ್ತು ಆದರೆ ಇಂದು ಆ ವಿಷಯದ ಮೇಲೆ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗಿದೆ ಶರಣರ ಕಾಯಕ ದಾಸೋಹ ಕಲ್ಪನೆ ಅದು ಆರ್ಥಿಕತೆಯ ಸೂಚನೆ ಆಗುತ್ತೆ ಆರ್ಥಿಕವಾಗಿ ಯಾವ ಥರ ಅಂತಂದ್ರೆ ಈಕ್ವಲ್ ಪ್ರೊಡಕ್ಷನ್ ಅಂಡ್ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಅಂದರೆ ಸಮಾನವಾಗಿ ಉತ್ಪಾದನೆ ಆಗಬೇಕು ಸಮಾನವಾಗಿ ಸಮಾನವಾಗಿ ವಿತರಣೆ ಆಗಬೇಕು ಆ ಸಂಕಲ್ಪವನ್ನು ಶರಣರ ಪ್ರಜಾಪ್ರಭುತ್ವ ಸಮಾಜವಾದಿ ಸಿದ್ಧಾಂತ ನಮಗೆ ತಿಳಿಸ್ಕೊಡುತ್ತೆ ಆದರೆ ಇಂದಿನ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಆಗ್ತಾ ಇಲ್ಲ ನಾವು ಹೇಳ್ತಾ ಇದ್ದೀವಿ ಶರಣರ ವಚನಗಳ ವಿಚಾರಗಳು ಸಂವಿಧಾನದಲ್ಲಿ ಅಡಗಿದವೆ ಅಂತ ಹೇಳ್ಬಿಟ್ಟು ಆದ್ರೆ ಆ ವಿಚಾರಗಳನ್ನು ಇವತ್ತು ಅಳಿಸಲು ಕೆಲವೊಂದಿಷ್ಟು ಸರ್ಕಾರಗಳು ಮುಂದ ಮುಂದುವರ್ತಾ ಇದ್ದಾವೆ ಅಂದ್ರೆ ಶರಣರ ವಿಚಾರಗಳನ್ನು ಮರೆಸಿ ಅದೇ ಮತ್ತು ಚಾತುರ್ವರ್ಣ ವ್ಯವಸ್ಥೆಯನ್ನ ಜಾರಿ ಮಾಡಲಿಕ್ಕೆ ಸಂಪ್ರದಾಯವಾದಿಗಳು ಹೊರಟಿದ್ದಾರೆ ಆದ ಕಾರಣ ನನ್ನ ಮನವಿ ಇಷ್ಟೇ ನನ್ನ ವಿಚಾರಗಳ ಏನು ಹೇಳ್ಬೇಕಂತ ಅನ್ಕೊಂಡಿದ್ದೆ ಇಷ್ಟೇ ಆದಷ್ಟು ನಾವು ಸ್ಥಾವರಾತ್ಮಕವಾಗಿ ಹೋಗಿ ಹೋಗದೇ ಇರೋದಾಗೆ ಜಂಗಮಾತ್ಮಕವಾಗಿ ಸಾಗಬೇಕು ಸಾಮಾಜಿಕವಾಗಿ ಸಾಗಬೇಕು ಕಾರ್ಮಿಕರ ಶೋಷಣೆಯನ್ನು ಮತ್ತು ಕಾಯಕ ಜೀವಿಗಳ ಶೋಷಣೆಯನ್ನು ತಡೆದು ಬಿಟ್ಟು ಹೆಣ್ಣು ಗಂಡು ಎಂಬ ಲಿಂಗ ಭೇದವಿಲ್ಲದೆ ಜಾತಿ ತಾರತಮ್ಯವಿಲ್ಲದೆ ಬಡವ ಬಲ್ಲಿದ ಎನ್ನು ವರ್ಗ ಭೇದವಿಲ್ಲದೆ ಸ ಸಮಾನತೆಯ ಸಮಾಜವನ್ನು ಶರಣ ಸಮಾಜವನ್ನು ನಿರ್ಮಾಣ ಮಾಡುವ ದೇಹದತ್ತ ಸಾಗಬೇಕಂತೇಳಿ ಒಂದಿಷ್ಟು ನಾನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈಗ ಒಂದ್ ನಿಮಿಷ ಈಗ ಅನ್ಮಿಷಾನಂದ ಸ್ವಾಮೀಜಿ ಅವರು ಮತ್ತು ಬಸವಪ್ರಕಾಶ್ ಸ್ವಾಮೀಜಿ ಅವ್ರು ನಿಮ್ಗೆಲ್ಲರಿಗೂ ಎಲ್ಲರಿಗೂ ಕೂಡ ಲಿಂಗ ತೀರ್ಥವನ್ನು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರೂ ಕೂಡ ಲಿಂಗ ತೀರ್ಥವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ ಹ ಈಗ ಅದ್ಭುತವಾಗಿರುವಂತಹ ಸ್ಪೀಚ್ ಅನ್ನ ಕೊಡ್ತಾ ಇದ್ದಾರೆ ಶರಣರು ಮುಂದುವರಿಸಬೇಕು ಅಂತೇಳಿ ಅವರಲ್ಲಿ ಕೇಳ್ತಾ ಇದ್ದೇನೆ ಇಲ್ಲಿ ಯಾರ್ದೋ ಚಾವಿ ಸಿಕ್ಕಿದೆ ದಯವಿಟ್ಟು ಯಾರ್ದಿದೆ ಇವರು ತಾವು ಬಂದು ಇಸ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಶರಣ ಬಂಧುಗಳೇ ಈಗ ನಾವು ಚರ್ಚೆ ಮಾಡುವ ರೀತಿಯಲ್ಲಿ ಅಂದು ಒಂದಿಷ್ಟು ವಿಚಾರನ ಸ್ವಲ್ಪ ಸಮಯ ಕೊಟ್ಟರೆ ಇನ್ನೂ ಹೇಳಕ್ಕೆ ಇಷ್ಟಪಡ್ತೀನಿ ಏನಂತೆ ಅಂದರೆ ಶರಣರು ಒಂದು ಅನುಭವ ಮಂಟಪದಲ್ಲಿ ಏನು ವಿಶ್ವದ ಮೊದಲ ಪ್ರಜಾಪ್ರಭುತ್ವ ಸಮಾಜವಾದಿ ಸಂಸತ್ತು ಅನುಭವ ಮಂಟಪವಾಗಿತ್ತು ಆದರೆ ಇಂದು ಆ ಅನುಭವ ಮಂಟಪದ ಸಂಸ್ಕೃತಿ ಮರೆಯಾಗ್ತಾ ಇದೆ ಚಿಂತನೆಗಳಾಗ್ತಾ ಇಲ್ಲ ಇಂದಿನ ಸಾಮಾಜಿಕ ಸಮಸ್ಯೆಗಳು ತುಂಬ ಇದ್ದಾವೆ ಅಂದು ಶರಣರ ಹನ್ನೆರಡನೇ ಶತಮಾನದಲ್ಲಿದ್ದಂಥ ಸಮಸ್ಯೆಗಳೇನಂತಂದ್ರೆ ಮೂಢನಂಬಿಕೆ ಕಂದಾಚಾರ ಮತ್ತು ಆ ದೇವರು ಧರ್ಮದ ಹೆಸರಿನಲ್ಲಿ ತಮ್ಮ ಲಾಭ ಲಾಭವನ್ನು ಪಡ್ಕೊಳ್ಳೋದು ವೈದಿಕತೆಯನ್ನು ಹೆಚ್ಚಿಸೋದು ಭಕ್ತರನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅವ್ರನ್ನ ಶೋಷಣೆ ಮಾಡೋದು ಕೇವಲ ಒಂದು ಜಾತಿ ಜನಾಂಗವನ್ನು ಅವರಿದ್ದ ಅವರ ವಿರುದ್ಧ ಯಾರು ಹೋಗ್ತಾರೋ ಆ ಜಾತಿ ಆ ಜನಾಂಗವನ್ನು ಒಂದು ಜಾತಿಗೆ ಸೀಮಿತಗೊಳಿಸಿ ಅದೇ ಅಸ್ಪೃಶ್ಯತೆಯನ್ನು ಮರಳಿ ತರುವಂಥ ದಿನಮಾನ ಅದಾಗಿತ್ತು ಮನುಸ್ಮೃತಿ ಎಂಬ ಆ ಗ್ರಂಥದ ಮೂಲಕ ಮಹಿಳೆಯರ ಮೇಲೆ ಅನೇಕ ರೀತಿಯ ಶೋಷಣೆ ಆಗ್ತಾ ಇತ್ತು ಅದನ್ನು ಖಂಡಿಸಿದ್ರು ಬಸವಣ್ಣನವರು ಮೊಟ್ಟ ಮೊದಲು ಮಹಿಳೆಯರ ಕುರಿತು ಧ್ವನಿ ಎತ್ತಿದ ಮ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದ ಅಂತಂದರೆ ಅದು ಬಸವಣ್ಣನವರು ಮಾತ್ರ ಎನ್ನಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಎಂಟು ವರ್ಷದಲ್ಲಿ ಮನೆ ಬಿಡಲಿಕ್ಕೆ ಕಾರಣ ಅವರ ಅಕ್ಕನಿಗೆ ದೀಕ್ಷೆ ಕೊಡದೇ ಇರುವಂಥ ಉಪನಯನ ಮಾಡಿಸದೇ ಇರುವಂಥ ಕಾರಣ ನೋಡ್ಕೊಳ್ಳಿ ಅವರು ಎಲ್ಲ ವಿಚಾರಗಳಲ್ಲಿ ಅಲ್ಲಿ ಸಮಸ್ಯೆಗಳನ್ನು ಅವರು ಚಿಂತನೆ ಮಾಡ್ತಾ ಇದ್ರು ಅದರ ವಿರುದ್ಧ ಹೇಗೆ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕನ್ನೋದು ಕುರಿತು ಅವರು ಕೊನೆಯದಾಗಿ ಎಂಟು ವರ್ಷದಲ್ಲೇ ಮನೆ ಬಿಡ್ಬೇಕಾಯ್ತು ಇಂತಹ ಸಂದರ್ಭದಲ್ಲಿ ಬಸವಣ್ಣನವರು ಮನೆ ಬಿಟ್ಟು ಕೂಡಲ ಸಂಗಮದಲ್ಲಿ ಎಲ್ಲಾ ಜ್ಞಾನ ಮಾಡಿ ಎಲ್ಲಾ ರೀತಿಯ ಧರ್ಮ ಎಲ್ಲ ಶಾಸ್ತ್ರ ವೇದಗಳನ್ನೆಲ್ಲವನ್ನು ಅಧ್ಯಯನ ಮಾಡಿ ಅಲ್ಲೇನು ಕಾಣದೇ ಇರುವಂತಹ ಸಂದರ್ಭದಲ್ಲಿ ಹೊಸ ಚಿಂತನೆಯನ್ನ ಮಾಡಲಿಕ್ಕೋಸ್ಕರ ಅಂದು ಇಷ್ಟಲಿಂಗವನ್ನು ಅವರು ಕೊಟ್ಟು ಅದರ ಮೂಲಕ ಸಮಾನತೆಯ ತಂಗ ಕೇವಲ ನಿರಾಕಾರ ಶಿವನ ಕುರು ಅಲ್ಲ ಅದು ಸಮಾನತೆಯ ಕುರುಹು ಅಂತೇಳಿ ಬಸವಣ್ಣವರು ಹೇಳಿ ತೋರಿಸ್ತಾರೆ ಆ ಮೌಢ್ಯತೆಗಳನ್ನು ಶರಣರು ಕಳೀಲಿಕ್ಕೆ ಪ್ರತಿಯೊಬ್ಬ ಜಂಗಮರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಹಳ್ಳಿ ಹಳ್ಳಿಗೂ ಹೋಗಿ ಹಳ್ಳಿಗೆ ಏಕರಾತ್ರಿ ಅಂತೆ ಪಟ್ಟಣಕ್ಕೆ ಪಂಚರಾತ್ರಿ ಎಂಬಂತೆ ಏನು ಮಾತಾಜಿಯವರು ಮಾಡಿದ್ರು ಅದೇ ಥರ ಹನ್ನೆರಡನೇ ಶತಮಾನದಲ್ಲಿ ಪ್ರತಿಯೊಬ್ಬ ಜಂಗಮರು ಇಡೀ ಜೀವನವನ್ನು ತ್ಯಾಗ ಮಾಡಿಬಿಟ್ಟು ಎಲ್ಲ ಕಡೆ ಅಲ್ಲೂ ಶರಣರ ಅನುಭವ ಮಂಟಪದಲ್ಲಿ ಶರಣರನ್ನ ಕರೆ ತೋರ್ತಾರೆ ಈ ರೀತಿ ಕರೆ ತಂದ ಅನುಭವ ಮಂಟಪದಲ್ಲಿ ಚಿಂತನೆಗಳಾಗ್ತವೆ ಅಂದಿನ ಸಮಸ್ಯೆಗಳನ್ನ ನಾವು ಹೇಗೆ ಬಗೆಹರಿಸಬೇಕು ಈಗ ಹೇಳ್ತೀವಿ ಸುಮ್ಮನೆ ಹೇಳ್ಬಿಡ್ತೀವಿ ಏ ಅನುಭವ ಮಂಟಪ ಪ್ರಜಾ ಪ್ರಜಾಪ್ರಭುತ್ವ ಮೊದಲೇ ಸಂಸತ್ತು ಅಂತ ಹೇಳ್ತೀವಿ ಆದ್ರೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅಲ್ಲಿ ಚರ್ಚೆ ಆಗದೆ ಹೋದ್ರೆ ಅದು ಪ್ರಜಾಪ್ರಭುತ್ವ ಸಂಸತ್ತು ಆಗಲ್ಲ ಅದು ಧಾರ್ಮಿಕ ಸಂಸತ್ತಾಗುತ್ತೆ ಆದ ಕಾರಣ ಇಂದು ಸಹ ಆ ಚಿಂತನೆಗಳು ನಡೆಯಬೇಕನ್ನೋದು ನನ್ನ ಅಭಿಪ್ರಾಯ ಇಂದು ನೂತನ ಅನುಭವ ಮಂಟಪದಕ್ಕಿಂತ ಆಧುನಿಕ ಅನುಭವ ಮಂಟಪದ ಮೂಲಕ ಆಧುನಿಕ ಶರಣರ ವೈಜ್ಞಾನಿಕ ಸಮಾಜವಾದ ಚಿಂತನೆಗಳು ನಮಗೆ ಬೇಕಾಗಿದ್ದಾವೆ ಆ ರೀತಿಯ ವಿಚಾರಗಳನ್ನು ನಾವು ತಗೊಂಡು ಇಂದು ಚರ್ಚೆ ಮಾಡಬೇಕಾಗುತ್ತೆ ಈಗ ಆಧುನಿಕ ಅನುಭವ ಮಂಟಪವನ್ನು ನಿರ್ಮಿಸಿ ಇಂದಿನ ಸಮಸ್ಯೆಗಳೇನೇನಿದ್ದಾವೆ ಬಡತನ ಇದೆ ನಿರುದ್ಯೋಗ ಇದೆ ಮೌಢ್ಯತೆ ಜಾತೀಯತೆ ಎಲ್ಲ ಸಮಸ್ಯೆಗಳಿಂದ ಇದು ಮಾಡ್ತಾ ಇದೆ ಭ್ರಷ್ಟಾಚಾರ ಬಂಡವಾಳ ಶಾಹಿಗಳ ಅಸ್ತಿತ್ವ ಖಾಸಗೀಕರಣ ಇವೆಲ್ಲ ರೀತಿಯ ಸಮಸ್ಯೆಗಳಿಂದ ಕುಣಿದಾಡ್ತಾ ಇದೆ ಕುಣಿದಾಡ್ತಾ ಇದ್ದಾವೆ ಆದರೆ ಅವೆಲ್ಲ ಸಮಸ್ಯೆಗಳಿಗೆ ಶರಣರು ಉತ್ತರ ಕೊಡ್ಬೇಕು ನಾವು ಆದರೆ ಎಲ್ಲೋ ಒಂದು ಕಡೆ ನಾವು ಮರೆತು ಹೋಗ್ತಾ ಇದ್ವಿ ನಮ್ಮದೇ ಆಚರಣೆಯಲ್ಲಿ ಹೋಗ್ತಾ ಇದ್ವಿ ಆದರೆ ಶರಣರು ತಮ್ಮ ಜೀವನವನ್ನ ತ್ಯಾಗ ಮಾಡಿ ಹೋಗಿದ್ದಾರೆ ತ್ಯಾಗ ಬಲಿದಾನಗಳ ಮೂಲಕ ಹೋಗಿದ್ದಾರೆ ಯಾಕೋದ್ರು ಈ ರೀತಿಯ ಧಾರ್ಮಿಕ ಆಚರಣೆಯನ್ನು ಮಾಡ್ಕೊಳಕಾಗಿ ಹೋಗ್ಲಿಲ್ಲ ಅವರು ಸಮಾಜದಲ್ಲಿ ಸಮಾನತೆ ಬರಬೇಕು ಶರಣ ಸಮಾಜ ನಿರ್ಮಾಣ ಆಗಬೇಕು ಅಂದ್ರೆ ಪ್ರತಿಯೊಂದು ಸಮಸ್ಯೆಗಳಿಗೂ ನಾವು ಚರ್ಚೆ ಮಾಡಿಬಿಟ್ಟು ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮುಂದಾಗಬೇಕು ಅದು ಕ್ರಾಂತಿ ಅಂದ್ರೆ ಆ ಕ್ರಾಂತಿಯ ಪಥದತ್ತ ಶರಣರು ಸಾಗಿದ್ರು ಆ ವಿಚಾರದಲ್ಲಿ ನಾವಿಂದು ಚರ್ಚೆ ಮಾಡಬೇಕು ಆಕ್ಚುಲಿ ರಾಷ್ಟ್ರೀಯ ಬಸವ ದಳ ಏನು ನಮ್ಮ ಸಂಘಟನೆ ಏನಿದೆ ಅದು ಇಂದು ದೆಹಲಿಯಲ್ಲಿ ನಡೀತಾ ಇರುವಂತಹ ರೈತರ ಶೋಷಣೆ ವಿರುದ್ಧ ತರ್ತಾ ಇರುವಂಥ ಮೂರು ಕಾಯ್ದೆಗಳ ವಿರುದ್ಧ ಅದು ಧ್ವನಿ ಎತ್ತಬೇಕಾಗಿತ್ತು ಅದು ಒಂದು ಎಲ್ಲೋ ಒಂದು ಕಡೆ ನನಗೆ ಉಂಟು ಮಾಡಿದೆ ಆದರೆ ಇನ್ನೂ ರೈತರು ಜಗ್ತಾ ಇಲ್ಲ ಆ ಕೃಷಿ ಕಾನೂನುಗಳನ್ನು ತೆಗಿಲೇಬೇಕು ಅಂತೇಳಿ ಹೋರಾಟ ಮಾಡ್ತಾ ಅದಕ್ಕೆ ಶರಣ ಬಂದ ಮುಂದೆ ಸಮಾಜದಲ್ಲಿರುವ ನಡೆಯುವಂಥ ಎಲ್ಲ ಶೋಷಣೆಯನ್ನು ತಡಿಲಿಕ್ಕೆ ಪಣ ತೊಡಬೇಕು ಕ್ರಾಂತಿಕಾರಿಗಳಾಗಿ ಶರಣರ ತತ್ವದಂತೆ ನಾವು ಮುನ್ನುಗ್ಗಬೇಕು ಆ ವಿಚಾರದಲ್ಲಿ ಶರಣರ ಏನು ಪಥವನ್ನು ನಾವು ಶರಣರ ಪರಂಪರೆಯನ್ನು ಮುಂದುವರಿಸಬೇಕಂತ ಹೇಳಿಬಿಟ್ಟು ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣಾರ್ಥಿ